ಎಲ್ರಿಗೂ ಧನ್ಯವಾದಗಳು ಹೇಳ್ತಾ ನಾನು. ನಮಸ್ಕಾರಗಳು ಅಂತ ಹೇಳಲ್ಲ, ಧನ್ಯವಾದಗಳು ಹೇಳ್ತೀನಿ. ಯಾಕಂದ್ರೆ ಇದೊಂದು ಫ್ಯಾಮಿಲಿ, ನಮ್ಮ ಒಂದು ಕುಟುಂಬ. ನಮ್ಮ ಕುಟುಂಬದಲ್ಲಿ ಒಬ್ರು ನಮ್ಮ ಬ್ರದರ್ ಆದಂತ ನವರಸನ್ ಅವರು ಒಂದು ಸಾಧನೆ ಮಾಡಿದ್ದಾರೆ ಇವತ್ತು. ಸೊ ಅವ್ರಿಗೆ ನೀವೆಲ್ಲ ವಿಶ್ ಮಾಡಕ್ಕೆ ಇವತ್ತು ಬಂದಿದ್ದೀರಾ. ಸೊ ತುಂಬಾನೇ ಖುಷಿ ಆಯ್ತು. ಧನ್ಯವಾದಗಳು ನನ್ನ ಕಡೆಯಿಂದ ಒಬ್ಬ ಅಣ್ಣನಾಗಿ ಅವ್ರನ್ನ ನಾವು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು ಒಂದು ವರ್ಷ ಪೂರೈಸಿದೆ ಈ ಒಂದು ಸಮಾರಂಭಕ್ಕೆ ನನ್ನನ್ನು ಕರೆದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ಒಂದು ವರ್ಷದಲ್ಲಿ ಇದು ನಿಮ್ಮ ಒಬ್ಬರ ಒಂದು ಸಾಧನೆ ಅಲ್ಲ, ನಿಮ್ಮ ಇಡೀ ತಂಡ, ಎಲ್ಲ ನಿಮ್ಮ ಟೆಕ್ನಿಷಿಯನ್ಸ್ ಗಳಾಗ್ಲಿ, ಬ್ಯಾಕ್ ಸ್ಟೇಜ್ ಅಲ್ಲಿ ಎಷ್ಟು ಜನ ಕೆಲಸ ಮಾಡಿದ್ದಾರೆ, ಇವತ್ತು ಎಲ್ಲ ನಿಮ್ಮನ್ನ ಇಲ್ಲವರೆಗೂ ಕರ್ಕೊಂಡ್ ಬಂದಿದ್ದಾರೆ, ನಿಮ್ಮ ಎಫರ್ಟ್. ಸೊ ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹಾಗೂ ವಾರ್ಷಿಕೋತ್ಸವದ ಶುಭಾಶಯಗಳು ತಿಳಿಸ್ತಾ ಇವತ್ತು ನಾನು ಬಂದಾಗ ಕೇಳ ಎಷ್ಟು ಕಾರ್ಯಕ್ರಮಗಳು ಆಗಿದೆ ಇಲ್ಲಿ ಪೂರೈಸಿದೀರ ಅಂತ. 216 ಅಂದ್ರು. ಸೊ ಬಹಳಷ್ಟು ಶ್ರಮ ಪಟ್ಟಿದ್ದೀರಾ. ಈ ಒಂದು 216 ಪ್ರೋಗ್ರಾಮ್ಗಳು ಒಂದು ಒಂದು ಜಾಗದಲ್ಲಿ ನಡಿಬೇಕು ಅಂದ್ರೆ ಅದೊಂದು ಇಡೀ ಟೀಮ್ ವರ್ಕ್ ಎಲ್ಲರೂ ಸೇರಿ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇವತ್ತು ಸಿನಿಮಾ ಇಂಡಸ್ಟ್ರಿಗೆ ನನ್ನ ಕಡೆಯಿಂದ ಒಂದು ಕೊಡುಗೆ ಕೊಡಬೇಕು ಅಂತ ನೀವೊಂದು ಇಲ್ಲಿ ಒಂದು ಜಾಗದಲ್ಲಿ ಮಾಡಿದ್ದೀರಾ. ಯಾಕಂದ್ರೆ ನಾನು ಫಸ್ಟ್ ನವರಸನ್ ಅವ್ರನ್ನ ನೋಡಿದ್ದು ಬೇರೆ ಒಂದು ಮಾಧ್ಯಮದ ಮೂಲಕ. ಯಾಕಂದ್ರೆ ಹೆಸರು ಹೇಳಿದ್ರೆ ತಪ್ಪಾಗುತ್ತೆ, ತಪ್ಪಾಗಲ್ಲಾದ್ರೂ ಪರವಾಗಿಲ್ಲ, ಶ್ರೇಯಸ್ ಮೀಡಿಯಾ ಅಲ್ಲಿದ್ರು. ಸೊ ಅಲ್ಲಿಂದ ನನಗೆ ನಾನು ಇವತ್ತಿಗೂ ಶ್ರೇಯಸ್ ಮೀಡಿಯಾ ನವರಸನ್ ಅವರು ಅಂತ ನಾನು ಸೇವ್ ಮಾಡ್ಕೊಂಡಿದ್ದೀನಿ. ಸೊ ಅಲ್ಲಿಂದ ನನಗೆ ಲಂಕಾಸುರ ಶೆರೆಟನ್ ಹೋಟೆಲ್ ಅಲ್ಲಿ ನಾನು ಬಂದಾಗ ನಂಗೆ ಎಲ್ಲ ಪ್ರಿಪೇರ್ ಮಾಡಿಕೊಟ್ರು. ಇದೇ ತರದ ಒಂದು ಸ್ಕ್ರೀನು ಇದೆಲ್ಲ ಪ್ರಿಪೇರ್ ಮಾಡಿ ಬಹಳಷ್ಟು. ಬಟ್ ನನಗೆ ಅಲ್ಲಿನ ಒಂದು ಪ್ರೈಸ್ ಡಿಫ್ರೆನ್ಸ್ ಅದಾದ್ಮೇಲೆ ನನಗೆ ಹೇಳಿದ್ರು ಈ ತರ ನಾನೇ ಮಾಡ್ತಿದ್ದೀನಿ ಸರ್ ಅಂತೇಳಿ. ಸೊ ತುಂಬಾನೇ ಖುಷಿ ಆಯ್ತು. ನಾವು ಇಲ್ಲಿ ಅವ್ರು ಇವತ್ತು ಇಷ್ಟೊಂದು ಕಾರ್ಯಕ್ರಮಗಳು ನಮ್ಮನ್ನೆಲ್ಲ ಇವತ್ತು ಇಷ್ಟು ಜನ ಎಲ್ಲ ಸೇರಿದೀವಿ ಅಂದ್ರೆ ಬಿಕಾಸ್ ಅವರ ಒಂದು ಗುಣ, ಅವರ ವ್ಯಕ್ತಿತ್ವ. ಅದಾದ್ಮೇಲೆ ಇವತ್ತು ಅವರು ಇಷ್ಟು ಸಾಧನೆ ಮಾಡ್ತಿದ್ದಾರೆ ಅಂದ್ರೆ ಅವರು ಒಬ್ಬ ನಿರ್ಮಾಪಕರು, ಅವರು ಒಬ್ಬ ವಿತರಕರು. ಸೊ ಒಬ್ಬ ನಿರ್ಮಾಪಕನ ಕಷ್ಟ ಏನು ಅಂತ ಗೊತ್ತಿರೋರವರು. ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ ದೊಡ್ಡವರಾಗಿರ್ಲಿ, ದೊಡ್ಡ ನಿರ್ಮಾಪಕರು, ಚಿಕ್ಕ ನಿರ್ಮಾಪಕರು ಅಂತ ಇಲ್ಲದೆ ಎಲ್ರಿಗೂ ಯಾವುದೇ ಭೇದ ಭಾವ ತೋರಿಸದೆ ಎಲ್ರಿಗೂ ಒಂದು ಮರ್ಯಾದೆ ಕೊಟ್ಟು, ಗೌರವ ಕೊಟ್ಟು ಇವತ್ತು ಎಲ್ರು ಅಣ್ಣ ತಮ್ಮದ ತರ ನೋಡ್ಕೊಂಡು. ಯಾಕಂದ್ರೆ ನಾನು ಕಂಟಿನ್ಯೂಸ್ ಸಿನಿಮಾಗಳು ಇಲ್ಲೇ ಮಾಡ್ತಿದ್ದೀನಿ. ಫೈಟರ್ ಆಯ್ತು, ನೆಲ್ಸನ್ ಆಯ್ತು, ಈಗ ಲಂಕಾಸುರ ಆಯ್ತು, ಮಾದೇವ ಆಯ್ತು. ಯಾವುದೇ ಒಂದು ಪ್ರೊಡ್ಯೂಸರ್ಗೆ ಒಂದು ಭಾರ ಆಗದೆ ಎಲ್ಲ ಅವರು ಒಬ್ಬ ಪ್ರೊಡ್ಯೂಸರ್, ಅವರು ಕಷ್ಟನ ಅರ್ಥ ಮಾಡ್ಕೊಂಡು ಮಾಡ್ತಿದಾರಲ್ಲ. ಥ್ಯಾಂಕ್ ಯು ಸೋ ಮಚ್ ಈ ತರದ ಒಂದು ವೇದಿಕೆ ಸೃಷ್ಟಿ ಮಾಡ್ಕೊಟ್ಟಿದ್ದಕ್ಕೆ. ಅಂಡ್ ಈ ಒಂದು ಜಾಗ ಆಗ್ಲೇ ವೀರೇಶ್ ಥಿಯೇಟರ್ ಚಂದ್ರನ್ ಅವ್ರು ಹೇಳ್ತಿದ್ರು ಬಹಳಷ್ಟು ಈ ಒಂದು ಜಾಗದ ಬಗ್ಗೆ, ಜಾಗದ ಮಹತ್ವದ ಬಗ್ಗೆ ಹೇಳ್ತಿದ್ರು. ಆನಂದ್ ಅಣ್ಣನವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವತ್ತು ನನ್ನ ಯಂಗೆಸ್ಟ್ ಬ್ರದರ್, ಯಾವಾಗ್ಲೂ ಹೇಳ್ತಿದ್ದೀನಿ ನಮ್ಮ ಯಂಗೆಸ್ಟ್ ಬ್ರದರ್, ಯಂಗ್ ರೆಬಲ್ ಸ್ಟಾರ್ ಅಭಿಷೇಕ್ ಅಂಬರೀಷ್ ಅವ್ರಿಗೆ, ಅವರ ಒಂದು ಸಿನಿಮಾ ಬ್ಯಾಡ್ ಮ್ಯಾನರ್ಸ್ ನಾನು ರೈಟ್ ಫ್ರಮ್ ಬಿಗಿನಿಂಗ್ ಬರ್ತ್ಡೇ ಟೈಮ್ ಇಂದ ನೋಡ್ತಿದ್ದೀನಿ, ನಾನು ಹಾರೈಸ್ತಾ ಇದ್ದೀನಿ. ಅವರ ಸಿನಿಮಾನು ಇದೇ 24ನೇ ತಾರೀಕು ರಾಜ್ಯಾದ್ಯಂತ ತೆರೆ ಕಾಣ್ತಿದೆ, ಅವ್ರಿಗೂ ಒಳ್ಳೇದಾಗ್ಲಿ. ಹಾಗೆ ಬ್ರದರ್ ಚಂದನ್ ಶೆಟ್ಟಿ ಅವ್ರಿಗೂ ಒಳ್ಳೇದಾಗ್ಲಿ, ಅಂಡ್ ಸಂಜನ್ ಆನಂದ್ ಅವ್ರಿಗೆ, ಅಂಡ್ ಅಪೂರ್ವ ಮ್ಯಾಮ್ಗೆ, ಎಲ್ರಿಗೂ ಒಳ್ಳೇದಾಗ್ಲಿ. ಅಂಡ್ ನನಗೆ ನಿಶಾ ಮ್ಯಾಮ್ ನಾನು ಹೇಳ್ಕೊಂತಾನೆ ಇರ್ತೀನಿ, ಒಳ್ಳೇದಾಗ್ಲಿ, ಖಂಡಿತ ಒಳ್ಳೇದಾಗ್ಲಿ. ಅಂಡ್ ಬಹಳಷ್ಟು ಜನ ಚೇತನ್ ಸರ್ ಅವರು ನನಗೆ ನಿನ್ನೆ ಮೊನ್ನೆ ಮಾತಾಡ್ತಿರ್ಬೇಕಾದ್ರೆ ನಿಮ್ಮ ಬಗ್ಗೆ ಬಹಳ ಹೇಳ್ತಿದ್ರು, ನೀವು ಇದಕ್ಕೆ ಭಾಗಿಯಾಗಿದ್ದೀರಾ ಅಂತ ನನ್ಗೆ ಈಗ ಗೊತ್ತಾಯ್ತು ಸರ್. ಅಂಡ್ ಈಸ್ ಆಲ್ಸೋ ಒನ್ ಆಫ್ ದಿ ಮೋಸ್ಟ್ ಪ್ಯಾಷನೇಟ್ ಪ್ರೊಡ್ಯೂಸರ್ಸ್. ಅವರ ಒಂದು ವಾಮನ ಸಿನಿಮಾ ಅವ್ರದ್ದು ರೆಡಿ ಆಗ್ತಿದೆ, ರಿಲೀಸ್ಗೆ ರೆಡಿ ಆಗ್ತಿದೆ, ನಿಮಗೂ ಒಳ್ಳೇದಾಗ್ಲಿ ಸರ್. ಅಂಡ್ ನಮ್ಮ ಎನ್ ಎಂ ಸುರೇಶ್ ಅವರು, ಅವರು ಅಣ್ಣ ನೀವು ಹೇಳ್ತಿದ್ರಿ ಎಷ್ಟೊಂದು ಥಿಯೇಟರ್ಗಳು ಉಳಿಸಿ ಆಮೇಲೆ ಸಿನಿಮಾಗಳು ಮಾಡಿ ಅಂತ, ಖಂಡಿತ ನಾವು ಮಾಡ್ತಾನೆ ಇದೀವಿ. ಯಾಕಂದ್ರೆ ಸಣ್ಣ ಪುಟ್ಟ ಸಮಸ್ಯೆಗಳಿರುತ್ತೆ. ಇವತ್ತು ಆಫ್ಟರ್ ಬಿಫೋರ್ ಕೋವಿಡ್ ಒಂಥರ ಇತ್ತು ಅಣ್ಣ, ಇವತ್ತು ಆಫ್ಟರ್ ಕೋವಿಡ್ ಬೇರೆ ತರನೇ ಇದೆ ಅಣ್ಣ. ಇವತ್ತು ಏನಾಗ್ತಿದೆ ಅಂದ್ರೆ ಥಿಯೇಟರ್ ಬರ್ತಿಲ್ಲ ಅಂತಲ್ಲ, ಥಿಯೇಟರ್ ಸಿನಿಮಾಗಳು ನಾವು ತರ್ತಿದ್ದೀವಿ, ಜನ ಬರ್ತಿಲ್ಲ. ಏನಕ್ಕೆ ಬರ್ತಿಲ್ಲ ಅಂದ್ರೆ ಇವತ್ತು ಆಫ್ಟರ್ ಕೋವಿಡ್ ಏನಾಗಿದೆ ಅಂದ್ರೆ ಇವತ್ತೆಲ್ಲ OTT ಪ್ಲಾಟ್ಫಾರ್ಮ್ಗಳು ಜಾಸ್ತಿ ಆಗಿ ಎಲ್ಲರೂ ಮನೆ ತಗೊಂಡು. ಯಾಕಂದ್ರೆ ನಾನು ಇವತ್ತು ಎಷ್ಟೊಂದು ಜನ ಮೀಟ್ ಮಾಡ್ತಿರ್ತೀನಿ, ಮೀಟ್ ಮಾಡಿದಾಗ ನಾನು ಈ ತರ ಸಿನಿಮಾ ಬರ್ತಿದೆ ಅಂದ್ರೆ ಯಾವಾಗ OTTಲಿ ಬರುತ್ತೆ ಅಂತ ಕೇಳ್ತಿದ್ದಾರೆ, ಯಾವಾಗ ಥಿಯೇಟರ್ ಬರ್ತಿದೆ ಅಂತ ಕೇಳ್ತಿಲ್ಲ. ಸೊ ಅದಕ್ಕೆ ನಾವು ಪ್ರಯತ್ನಗಳು ಪಡ್ತಿದ್ದೀವಿ. ಈಗ ಮೊನ್ನೆ ನನ್ನ ಫೈಟ್ ರಿಲೀಸ್ ಆಯ್ತು, ಸಿನಿಮಾ ಚೆನ್ನಾಗಿ ನಡೀತಿದೆ, ಪ್ರೊಡ್ಯೂಸರ್ ತುಂಬಾ ಖುಷಿಯಾಗಿದ್ದಾರೆ. ಬಟ್ ಒಂದಿಷ್ಟು ಜನ ನೋಡ್ತಿದ್ದಾರೆ ಅಂದ್ರೆ ಕಂಟೆಂಟ್, ಆಮೇಲೆ ಚಂದ್ರಣ್ಣನು ಹೇಳಿದ್ರು, ಆಮೇಲೆ ಸುರೇಶ್ ಅಣ್ಣ ಹರೀಶ್ ಅಣ್ಣನು ಹೇಳಿದ್ರು ಕಂಟೆಂಟ್ ತಗೊಂಡ್ಬನ್ನಿ ಅಂತ ಹೇಳಿ. ಇವತ್ತು ನೆಲ್ಸನ್ ಅಂತ ಒಂದು ಕಂಟೆಂಟ್ ತಂದಿದ್ದೀವಿ,
ಬಹಳಷ್ಟು ಒಂದು ಒಳ್ಳೆ ಕಂಟೆಂಟ್. ಅಂಡ್ ಅಫ್ಕೋರ್ಸ್ ಬ್ಯಾಡ್ ಮ್ಯಾನರ್ಸ್ ನೋಡಿದಾಗ ತುಂಬಾನೇ ಖುಷಿ ಆಯಿತು. ಅಭಿನ ನಾನು ಬೇರೆ ತರದ ನೋಡ್ತಿದ್ದೀನಿ, ಫಸ್ಟ್ ಅಮರ್ ಅಲ್ಲಿ ನೋಡಿದ್ದೆ ಬೇರೆ ತರ, ಬಟ್ ಇಲ್ಲಿ ನಾನು ಅವ್ರನ್ನ ನೋಡ್ತಿರೋದೆ ಬೇರೆ ತರ. ಸೊ ಒಂದಿಷ್ಟು ಕಂಟೆಂಟ್ ಮೂಲಕ ಎಲ್ಲರೂ ಬರ್ತಿದೀವಿ, ಖಂಡಿತ ಒಳ್ಳೆ ಕಂಟೆಂಟ್ ಗಳು ಬರ್ತಿದೆ. ಜನ ಬಂದು ಆಶೀರ್ವಾದ ಮಾಡಬೇಕು, ಥಿಯೇಟರ್ ಬಂದು ನೋಡ್ಬೇಕು ಅಂತ ನಾನು ಕೇಳ್ಕೊಂತೀನಿ. ಅಂಡ್ ಗಿರೀಶ್ ಸರ್, ಇಬ್ಲೆಕ್ಸ್ ಗಿರೀಶ್ ಸರ್ ಅವರು ರೀಚ್ ಮಾಡ್ತಿದ್ದಾರೆ ಎಲ್ಲರೂ ನಮ್ಮನ್ನ, ನಮ್ಮ ಮಾಧ್ಯಮದ ಮೂಲಕ ತಮ್ಮ ಅವರು ಒಂದು ಒಂದು ಪ್ಲಾಟ್ಫಾರ್ಮ್ ಮೂಲಕ ಎಲ್ಲರೂ ರೀಚ್ ಮಾಡ್ತಿದ್ದಾರೆ. ಅಂಡ್ ಗಿರೀಶ್ ಸರ್ ಬಂದಿದ್ದಾರೆ, ಅಂಡ್ ಬಹಳಷ್ಟು ಜನ ಇಲ್ಲಿ ಬಂದಿದ್ದೀರಾ. ಸೊ ಎಲ್ರಿಗೂ ಧನ್ಯವಾದಗಳು ತಿಳಿಸ್ತಾ, ಅಂಡ್ ಎಲ್ರಿಗೂ ಒಳ್ಳೇದಾಗ್ಲಿ. ಅಂಡ್ ನಮ್ಮ ಅಣ್ಣ ಚೆನ್ನಾಗಿ ಡೈಲಾಗ್ ಹೇಳಿದ್ರು ಅಣ್ಣ, ಥ್ಯಾಂಕ್ ಯು ಅಣ್ಣ. ಅಂಡ್ ಬೇರೆ ಏನೋ ಬಿಟ್ಟಿದ್ದೀನಿ ಇಲ್ಲ ಅಲ್ಲ, ರಮೇಶ್ ಶೆಟ್ಟಿ ಸರ್ ಅಣ್ಣ ಸರ್ ಧನ್ಯವಾದಗಳು. ಅಂಡ್ ನಮ್ಮ ಚಂದ್ರಶೇಖರ್ ಸರ್, ಅಂಡ್ ಅಫ್ಕೋರ್ಸ್ ನಮ್ಮ ಮಹೇಶ್ ಸರ್, ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಪ್ರಾಜೆಕ್ಟ್ಸ್ ಆಲ್ಸೋ. ಅಂಡ್ ಎಲ್ಲ ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳು ಹೇಳ್ತಾ, ಇಲ್ಲಿ ಪ್ರತಿಯೊಂದು ಸಿನಿಮಾಗೂ ನನಗೆ ವೆಂಕಟೇಶ್ ಸರ್ ಸಪೋರ್ಟ್ ಮಾಡ್ತಾ, ಇವತ್ತು ಸುಧೀಂದ್ರ ವೆಂಕಟೇಶ್ ಸರ್ ನನ್ನ ಆಗ್ಲಿ ನನ್ನ ತಂದೆ ಕಾಲದಿಂದ ನೀವೆಲ್ಲ ಸಪೋರ್ಟ್ ಮಾಡ್ತಾ ಬರ್ತಿದ್ದೀರಾ, ಇವತ್ತೆಲ್ಲ ಮಾಧ್ಯಮ ಮಿತ್ರರನ್ನು ಇಲ್ಲಿ ಒಂದುಗೂಡಿಸಿದೀರಾ. ಸೊ ಧನ್ಯವಾದಗಳು. ತಮ್ಮ ಎಲ್ಲ ಕೆಲಸಗಳು ಅದಾದ್ಮೇಲೆ ನಿಮ್ಗೆ ನಾನು ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ. ಇವತ್ತು 216 ಕಾರ್ಯಕ್ರಮ ನಡೆದಿದೆ, 216 2016 ಆಗ್ಲಿ, 216 ಆಗ್ಲಿ, ಆಮೇಲೆ ನಿಮ್ಮ ಒಂದು ಈ ಒಂದು MM ಲೆಗಸಿ, ಈ ಒಂದು ಲೆಗಸಿಯಾಗಿ ಉಳಿಲಿ, ಮುಂದಿನ ಪೀಳಿಗೆಗಳನ್ನ ನಡೆಸ್ಕೊಂಡು ಹೋಗ್ಲಿ. ಕರ್ನಾಟಕ ರಾಜ್ಯ ಮಾತ್ರ ಸೀಮಿತ ಅಲ್ಲದೆ ಇಡೀ ಪ್ರಪಂಚದಲ್ಲಿ ಪ್ರಸಿದ್ಧಿ ಆಗ್ಲಿ ಅಂತ ನಾನು ಭಗವಂತನಲ್ಲಿ ಬೇಡ್ಕೊಂತೀನಿ. ಸೊ ಇಲ್ಲಿ ಬಂದಿರತಕ್ಕಂಥ ಎಲ್ರಿಗೂ ದೇವರು ಆಯಸ್ ಆರೋಗ್ಯ ಕೊಟ್ಟು 100 ವರ್ಷ ಕಾಪಾಡ್ಲಿ ಅಂತ ಕೇಳ್ಕೊಂತೀನಿ. ಜೈ ಕರ್ನಾಟಕ, ಧನ್ಯವಾದಗಳು.